ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಷಣ ಷಣಾರ್ಥಿಗಳು ನಾನು ಶ್ರೀದೇವಿ ಹೂಗಾರ್ ಬೀದರ್ ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರ್ನನ್ನ ಒಂದು ಕ್ಷಣ ಎನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಇವತ್ತು ಮೊಟ್ಟು ಮೊದಲು ಆಗಮಿಸಿರುವಂತಹ ನನ್ನ ಆತ್ಮೀಯ ಅಣ್ಣ ಮಲ್ಲಪ್ಪ ನಿಂಬರ್ಗಿ ಅಣ್ಣ ಅವರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಬಸನ್ ಗೌಡ ಮೇಟಿ ಅಣ್ಣನೂ ಸಮೇತ ಬಂದರೆ ಅನ್ಕೊಂಡೀನಿ ಅವರಿಗೂ ಕೂಡ ಅನಂತ ಶರಣು ಶರಣಾರ್ಥಿ ಜೊತೆಗೆ ಯಾರು ಹೊಸೊಬ್ರು ಸಂದೀಪ್ ಕಾಂತಿ ಅಂತ ಯಾರು ಹೊಸೊಬ್ಬರು ಇದ್ದಾರೆ ಅವರಿಗೂ ಕೂಡ ಅನಂತ ಶರಣು ಶರಣಾರ್ಥಿ ಜೊತೆಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನೂ ಬಂದರು ಅಣ್ಣ ತಮಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನನ್ನ ಮಗ ಸಂಗಮೇಶ್ವರ್ ಜಾಂತಿ ಅವನಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಇವತ್ತು ನನ್ನ ವಿಚಾರಗಳನ್ನ ನಾನು ತಮ್ಮ ಎದುರಿಗೆ ಪ್ರಸ್ತುತ ಪಡಿಸಬೇಕು ಅಂತ ಹೇಳಿ ಅನ್ಕೊಂಡಿನಿ ನಾನು ಸದ್ಯ ಒಂದು ಪ್ರವಾಸದ ಮೇಲೆ ಮೂರು ದಿವ್ಸುವಾಗಿ ಸಲುವಾಗಿ ನವಿ ಕಡೆ ಉದಯ್ಪುರ್ ಜೈಪುರ್ ಅಂತ ನಿಮ್ಗೆಲ್ಲ ಗೊತ್ತಿರ್ಬೋದು ಅನ್ಕೊಂಡಿನಿ ರಾಜಸ್ಥಾನ್ ಕಡೆ ಬಂದಿವಿ ಪ್ರವಾಸದ ಕಾರಣಕ್ಕಾಗಿ ಹಾಗಾಗಿ ಒಂದಿಷ್ಟು ಪ್ರವಾಸವನ್ನ ಕುರಿತು ನಾನು ಮಾತಾಡಬೇಕು ಅಂತ ಹೇಳಿ ಅನ್ಕೊಂಡಿನಿ ನೀವೆಲ್ಲರೂ ಪ್ರವಾಸ ಮಾಡಿರ್ಬೋದು ನಿಮ್ಮ ನಿಮ್ಮ ಪ್ರತಿಯೊಬ್ಬರಿಗೂ ಸಮೇತ ವೈಯಕ್ತಿಕವಾದ ಅನುಭವಗಳು ಇದ್ದಿರ್ತಾವೆ ನಾವೆಲ್ಲರೂ ಪ್ರವಾಸಕ್ಕೆ ಹೋಗ್ತೀವಿ ಅಂತಂದ್ರೆ ಎಲ್ಲರೂ ಒಂದೇ ಪರ್ಪೋಸ್ ಅನ್ನ ಇಟ್ಕೊಂಡು ಹೋಗಿವಿ ಅಥವಾ ಏನೋ ಒಂದೇ ದೃಷ್ಟಿಕೋನದಲ್ಲಿ ಹೋಗಿರ್ತೀವಿ ಅಂತ ಹೇಳಿ ಇಲ್ಲ ಇಲ್ಲಿ ವಿಭಿನ್ನತೆ ಅನ್ನುವಂಥದ್ದು ಇರ್ತದೆ ಪ್ರತಿಯೊಬ್ಬರಿಗೂ ಸಮೇತ ತನ್ನದೇ ಆದಂತಹ ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡು ನಾವೆಲ್ಲರೂ ಪ್ರವಾಸಕ್ಕೆ ಹೋಗಿರ್ತೀವಿ ಅನ್ನುವಂಥದ್ದು ಆದ್ರೆ ಇಲ್ಲಿ ನಾನು ಇವತ್ತು ನಿಮಗೆ ಹೇಳಬೇಕು ಅಂದ್ರೆ ಏನು ಅಂದ್ರೆ ಈ ಪ್ರವಾಸದಿಂದ ಒಂದಿಷ್ಟು ನಮ್ಮ ಹತ್ರ ಕಲಿಕೆ ಆಗ್ತದೆ ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಮತ್ತು ಭಾವನಾತ್ಮಕ ಈ ಮೂರು ವಲಯಗಳು ಸಮೇತ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಅಂತೇಳಿ ಅನ್ಕೊಂಡಿನಿ ಅದಕ್ಕೆ ಒಂದು ಮಾತು ಹೇಳ್ತಾರೆ ನೋಡ್ರಿ ಇವು ಕನ್ನಡದಲ್ಲಿ ಬರುವಂತ ಗಾದೆ ನೋಡ್ಬೋದು ನೀವು ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಅಂತ ನಾವ್ ಏನಾದ್ರೂ ಈ ಎರಡು ಮೂರು ವಲಯದೊಳಗೆ ನಮಗೆ ಜ್ಞಾನನೂ ಹೆಚ್ಚಾಗಬೇಕು ಭಾವನಾತ್ಮಕನು ಹೆಚ್ಚಾಗಬೇಕು ಅಥವಾ ನಾವು ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಏನಾದ್ರೂ ಪಾಸ್ ಆಗ್ಬೇಕಾಗ್ಯದ ಅಥವಾ ಇನ್ನೂ ಇನ್ನು ಇನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಎರಡು ಕೆಲಸಗಳು ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಒಂದು ದೇಶವನ್ನ ಸುತ್ತಿ ನೋಡಬೇಕು ನಮ್ಮ ದೇಶ ನಮ್ಮ ಪ್ರದೇಶ ಪ್ರತಿಯೊಂದು ಹಂತ ಹಂತವಾಗಿ ನಾವು ತಿರುಗಾಟ ಮಾಡಬೇಕು ಇಲ್ಲ ಅಂದ್ರೆ ಕೋಶವನ್ನ ಓದಬೇಕು ಕೋಶ ಅಂದ್ರೆ ಪುಸ್ತಕ ಪುಸ್ತಕದೊಳಗು ಕೋಶ ಅಂತ ಇರ್ತದೆ ನೀವು ಓದ್ತಿರ್ಬೋದು ಇದು ಶಬ್ದ ಕೋಶ ಇರ್ಬೋದು ಅಥವಾ ಜ್ಞಾನ ಕೋಶ ಹೇಳಿ ಬಂದಿರ್ತಾವ ಈ ರೀತಿ ಕೋಶಗಳಲ್ಲಿ ಸಾಕಷ್ಟು ಜ್ಞಾನ ಇದ್ದಿರ್ತದೆ ಈ ಕೋಶಗಳಲ್ಲಿರುವಂತಹ ಒಂದು ವಿಶೇಷತೆ ಏನು ಅಂದ್ರೆ ಅನ್ನುವಂತ ಅಕ್ಷರದಿಂದ ನೂರಾರು ಅರ್ಥಗಳು ಕೊಡುವಂತ ಶಬ್ದಗಳನ್ನು ಸಮೇತ ಇದ್ದಿರ್ತದೆ ಅದೇ ರೀತಿ ಈ ದೇಶ ಸುತ್ತಾಗು ಸಮೇತ ಒಂದೊಂದು ಪ್ರದೇಶದಲ್ಲೂ ಸಮೇತ ನೂರಾರು ತಿಳುವಳಿಕೆಗಳು ನಮಗೆ ಬಂದಿರ್ತಾವ್ ಹಾಗಾಗೂ ಸಮೇತ ನಮ್ಮ ಜ್ಞಾನಾತ್ಮಕ ಮಟ್ಟ ಅನ್ನುವಂಥದ್ದು ನಮ್ಗೆ ಜಾಸ್ತಿ ಆಗಬೇಕು ನಮ್ಮ ಅನುಭವ ಜಾಸ್ತಿ ಆಗಬೇಕು ಅನುಭವನೂ ಜಾಸ್ತಿ ಆಗ್ಬೇಕಂದ್ರೆ ನಾವು ಅವಾಗ ಅವಾಗ ಪ್ರವಾಸಕ್ಕೆ ಹೋಗಬೇಕು ಅಂತೇಳಿ ನಾನಂತೂ ಅನ್ಕೊಂಡಿನಿ ಆದ್ರೆ ಇಲ್ಲಿ ಬೆನಿಫಿಟ್ಸ್ ಏನು ಅಂತೇಳಿ ನಿಮಗೆ ಹೇಳ್ಬೇಕಾಗ್ಯ ನಾನು ಯಾಕೆ ಓಡಾಡಬೇಕು ನಾನು ಭಾಳ ಸಲ ಓಡಾಡ್ತಿರ್ತೀನಿ ಪ್ರತಿ ವರ್ಷನೂ ಸಲ ಎರಡು ಸಲ ನಾನು ಬೀದರ್ ಧಾಟಿ ಹೊರಗೆ ಬಂದ್ರೆ ನನಗೆ ಸಮಾಧಾನ ಗೊತ್ತಿಲ್ಲ ನಾ ಯಾಕೆ ಹಿಂಗಿದ್ದೀನಿ ಅಂತ ಒಂದ್ ರೀತಿ ವಿಭಿನ್ನ ಜೊತೆಗೆ ನನಗೆ ನನ್ನ ಮನೆಯಲ್ಲಿ ಅವಕಾಶ ಇದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಮನೆಯವ್ರಿಗೆ ಬಹಳ ಖುಷಿ ಕಳ್ಸೋದ್ ಹೋಗ್ಲಿ ಬರಲಿ ಅನ್ನುವಂಥ ಅವರ ದೊಡ್ಡ ಮನಸ್ಸಿನಕ್ಕಾಗಿ ನಾ ಪೂರಾ ಇಡೀ ದೇಶ ಎಲ್ಲ ಸುತ್ತಾ ಇರ್ತೀನಿ ಅವಾಗ ಅವಾಗ ತಿರ್ಗಾಡ್ತಾ ಇರ್ತೀನಿ ಹಾಗಾಗಿ ಈಗೂ ಸಮೇತ ಇಲ್ಲಿ ಬಂದೀನಿ ಹಾಗಾಗಿ ಇವತ್ತು ನಾನು ಏನ್ ಹೇಳ್ಬೇಕು ಅನ್ಕೊಂಡಿನಿ ಅಂದ್ರ ಈ ದೇಶ ಸುತ್ತುವುದರಿಂದ ಅಥವಾ ಪ್ರವಾಸ ಕೈಗೊಳ್ಳುವುದರಿಂದ ಮೊಟ್ಟ ಮೊದಲ ಬೆನಿಫಿಟ್ ಉಪಯೋಗ ನಮಗೆ ಏನಾಗ್ತದ ಅಂದ್ರೆ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಕಲಿತೀವಿ ಹೊಂದಾಣಿಕೆ ಅನ್ನುವಂಥದ್ದು ನಮ್ಮಲ್ಲಿ ಬರ್ತದೆ ನಮ್ಮದು ಪ್ರದೀಪ್ ಕುಲ್ಕರ್ಣಿ ಸರ್ ಹೇಳ್ತಾರೆ ನೋಡ್ರಿ ಅಡ್ಜಸ್ಟ್ಮೆಂಟ್ ಇಸ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಎಲ್ಲ ಮಾತಿಲ್ಲ ಇದ್ದಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಓಕೆ ಇರ್ತದೆ ಎಲ್ಲ ವ್ಯವಸ್ಥೆಗಳು ಸರಿಯಾಗಿರ್ತಾವೆ ನಮ್ದು ಊಟ ತಗೋರಿ ಸ್ನಾನ ಬಟ್ಟೆ ಬರಿ ಎಲ್ಲಾನು ಎ ಟು ಝೆಡ್ ಯಾವಾಗ ನಾವು ಮನೆ ದಾಟಿ ಹೊರ ಪ್ರದೇಶಕ್ಕೆ ಬಂದಿರ್ತೀವಿ ನೋಡ್ರಿ ಅವಾಗ ಇಷ್ಟು ಎಲ್ಲದ್ರಲ್ಲೂ ಅಲ್ಲೂ ಸಮೇತ ವ್ಯತ್ಯಾಸ ಆಗಿರ್ತದೆ ಟೈಮ್ ಟು ಟೈಮ್ ಊಟ ಸಿಗೋದಿಲ್ಲ ಸರಿಯಾಗಿ ನಮಗೆ ಅಡ್ಜಸ್ಟ್ ಆಗುವಂಥ ಸ್ಥಳ ಸಿಗುತ್ತೆ ಅನ್ನುವಂತ ಭರವಸೆಯೂ ಸಮೇತ ಇರೋದಿಲ್ಲ ಸಿಕ್ಕಾಗ್ಲೂ ಸಮೇತ ಆ ವಾತಾವರಣಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವುದು ಸಮೇತ ಕಷ್ಟ ಆಗಿರ್ತದೆ ಇಲ್ಲಿ ವಸ್ತುಗಳ ಹೊಂದಾಣಿಕೆ ಅಷ್ಟೇ ಅಲ್ಲ ರೂಮ್ಗಳ ಹೊಂದಾಣಿಕೆ ಅಷ್ಟೇ ಅಲ್ಲ ಎಲ್ಲ ಕ ದೊಡ್ಡ ಹೊಂದಾಣಿಕೆ ಯಾವ್ದು ಕಲಿತೀವಿ ನಾವು ಅಂದ್ರೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರುವಂತಹ ಹೊಂದಾಣಿಕೆ ನಮ್ಗೆ ಅರ್ಥ ಆಗ್ತದೆ ಬಹಳ ಸಲ ನಿಮ್ಗೆ ಹೇಳ್ತೀನಿ ಒಬ್ಬ ವ್ಯಕ್ತಿಯ ರಿಯಾಲಿಟಿ ಏನು ಅವನ ನಿಜತ್ವ ಏನು ಅಂದ್ರೆ ಅವನ ಜೊತೆಗೆ ಪ್ರವಾಸ ಹೋಗಿ ನೋಡ್ಬೇಕು ಅನ್ನುವಂತ ಮಾತು ಸಮೇತ ಬಂದಿರ್ತದೆ ಬಹಳ ಸಲ ನಾವು ಯಾರಾದ್ರೂ ಮನಿಗ್ ಹೋಗಿರ್ತೀವಿ ಅವ್ರು ಬಹಳ ಚಂದ ಅನಿಸಿರ್ತಾರ ಒಂದು ಅರ್ಧ ತಾಸು ಒಂದ್ ತಾಸು ಕುಂತಿರ್ತೀವಿ ಅವ್ರ ಮಾತ್ರ ನೋಡಿದ್ರು ಬಹಳ ಏನು ಪೂರಾ ಸ್ವರ್ಗದೊಳಗೆ ನಮ್ಗೆಲ್ಲ ಇಳಿಸ್ತಾ ಇದ್ದಾರೆ ಅನಿಸ್ತದೆ ಆದ್ರೆ ಅವ್ರ ಜೊತೆಗೆ ಯಾವಾಗ ಒಂದ್ಸಲ ಪ್ರವಾಸಕ್ಕೆ ಹೋದ್ರ ಅವ್ರ ರಿಯಾಲಿಟಿ ಮಾನಸಿಕವಾಗಿ ಅವ್ರು ಯಾವ ಮಟ್ಟದಲ್ಲಿದ್ದಾರೆ ಬೌದ್ಧಿಕವಾದ ಅವ್ರ ಸಾಮರ್ಥ್ಯ ಎಷ್ಟು ಭಾವನಾತ್ಮಕವಾಗಿ ಅವರು ಎದುರಿನ ವ್ಯಕ್ತಿಯನ್ನ ಎಷ್ಟು ಅರ್ಥ ಮಾಡ್ಕೊಂಡಾರ ಅನ್ನುವಂಥ ಹೊಂದಾಣಿಕೆ ಮನೋಭಾವ ನಾವು ಎಲ್ಲಿ ಕಲಿತೀವಿ ಅಂತ ನಿಜವಾಗ್ಲೂ ಹೇಳ್ತೀನಿ ಅದು ಪ್ರವಾಸದಲ್ಲಿ ಕಲಿತೀವಿ ಹಾಗಾಗಿ ನಮಗೆ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಕಲಿಬೇಕು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ವಿಭಿನ್ನ ದೃಷ್ಟಿಕೋನ ಇರುವಂತ ವ್ಯಕ್ತಿಗಳ ಜೊತೆಗೆ ಹೋಗ್ಬೇಕು ಇಲ್ಲಿ ಕುಟುಂಬದೊಂದಿಗೆ ಏನು ದೊಡ್ಡ ಸಮಸ್ಯೆ ಆಗೋದಿಲ್ಲ ನಿಮಗೆ ಇದೊಂದು ಮಾತು ಹೇಳ್ತೀನಿ ಈ ಗಂಡ ಹೆಂಡತಿ ಮಕ್ಕಳು ಮನೆ ಹೆಂಗ್ ಅಡ್ಜಸ್ಟ್ ಆಗ್ತೀವಿ ಹೊರಗೆ ಬಂದರೂ ಅದೇ ರೀತಿ ಅಡ್ಜಸ್ಟ್ ಆಗ್ತೀವಿ ಯಾಕಂದ್ರೆ ನಮ್ಮ ನಮ್ದು ವೈಬ್ರೇಷನ್ ಫ್ರೀಕ್ವೆನ್ಸಿಗಳೆಲ್ಲ ಒಂದು ಲೆವೆಲ್ದೊಳ ಕೆಲಸ ಆಗಿರ್ತಾವೆ ಆದ್ರೆ ವಿಭಿನ್ನ ಕುಟುಂಬಗಳಿಂದ ವಿಭಿನ್ನ ವ್ಯಕ್ತಿಗಳ ಜೊತೆಗೆ ಮತ್ತೆ ವಿಭಿನ್ನವಾದ ವಿಚಾರಧಾರೆಯುಳ್ಳವ್ರ ಜೊತೆಗೆ ಏನು ಹೊರಗೆ ಬರ್ತೀವಿ ನೋಡ್ರಿ ಅವರನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಇಲ್ಲಿ ನಮಗೆ ಬಹಳ ಸಹಜ ಅನಿಸ್ತದೆ ಗೊತ್ತಾಗ್ಬಿಡ್ತದೆ ಏನು ಅಂತ ಹಾಗಾಗಿ ನನಗನ್ಸೋದು ಏನು ಅಂದ್ರೆ ಪ್ರವಾಸದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಕಲಿತೇವೆ ಒಂದು ಆಮೇಲೆ ಎರಡನೇದು ನಮ್ಮ ಸಾಂಸ್ಕೃತಿಕ ಲೋಕದಲ್ಲೂ ಸಮೇತ ಇರುವಂತಹ ವಿಭಿನ್ನತೆ ನಮಗೆ ಗೊತ್ತಾಗಿರ್ತದೆ ಈಗ ನಮ್ಮ ಬೀದರ್ನಲ್ಲಿ ಇರುವಂತಹ ಸಾಂಸ್ಕೃತಿಕ ವಿಚಾರಗಳು ಬೇರೆ ಸಾಮಾಜಿಕ ಯೋಚನೆಗಳು ಬೇರೆ ಜೊತೆಗೆ ಅಲ್ಲಿರುವಂತಹ ವ್ಯತ್ಯಾಸ ಬಹಳಷ್ಟು ವ್ಯಕ್ತಿತ್ವದಲ್ಲೂ ಸಮೇತ ವಿಭಿನ್ನತೆ ಕಾಣ್ಬೋದು ನಿಮ್ಗೆ ಗೊತ್ತಿರಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಬಂದಾಗ ಉತ್ತರ ಭಾರತದಲ್ಲಿ ಒಂದಿಷ್ಟು ಬೌದ್ಧಿಕ ಸಾಮರ್ಥ್ಯ ಹೊರಟು ಅಂತೀವಿ ನೋಡ್ರಿ ಸ್ವಲ್ಪ ಭಾಷೆಯಲ್ಲಿ ಯಾವುದೋ ಒಂದು ರೀತಿ ಹೊರಟು ಅನ್ಸಿರ್ತದೆ ಆದ್ರೆ ದಕ್ಷಿಣ ಭಾರತಕ್ಕೆ ಬಂದಾಗ ಸ್ಮೂತ್ ವ್ಯಕ್ತಿಗಳು ಅನ್ನುವಂಥ ಮಾತು ಇದು ಎಷ್ಟು ಸತ್ಯ ಅದ ನಂಗೆ ಗೊತ್ತಿಲ್ಲ ಆದ್ರೂ ಇದು ಅನಿಸೋದು ಮಾತ್ರ ಸತ್ಯ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಯಾವುದಾದ್ರೂ ಪುಸ್ತಕದಲ್ಲಿ ಓದಿ ತಿಳಿ ನಿಮ್ಗೆ ಹೇಳ್ತೀನಿ ನಿಜವಾಗ್ಲೂ ಅದು ಅರ್ಥ ಆಗೋದಿಲ್ಲ ಜೊತೆಗೆ ಎಲ್ಲಿ ನೋಡ್ರಿ ವಾಸ್ತುಶಿಲ್ಪ ಶಿಲ್ಪಕಲೆ ಅನ್ನುವಂತ ಬಹಳ ಐತಿಹಾಸಿಕವಾದಂತ ಸ್ಥಳಗಳನ್ನ ಕುರಿತು ನಾನ್ ಇತಿಹಾಸ ಪುಸ್ತಕದಲ್ಲಿ ನಾವ್ ಎಷ್ಟೇ ಓದ್ಬೋದು ಮುಂಜಾನೆ ಹಿಡಿದು ಸಜ್ಜಿ ತನಕ ಎಷ್ಟು ರಟ್ಟು ಹೊಡಿರಿ ಆದ್ರೆ ಅದು ನಿಜವಾದ ನಿಜತ್ವ ಅನ್ನುವಂಥದ್ದು ಅದು ಎಲ್ಲಿ ನಮಗ್ ಅರ್ಥ ಆಗಿರ್ತದೆ ಅಥವಾ ನಮ್ಗೆ ನೆನಪೇ ಹೋಗ್ಲಾರ್ದಂತಹ ಬಹಳ ದೊಡ್ಡ ಕೊಡುಗೆ ಯಾವುದಿರ್ತದಂದ್ರ ಆ ಸ್ಥಳಕ್ಕೆ ಹೋಗಿರ್ತೀವಿ ನೋಡ್ರೆ ಆ ಸ್ಥಳದಲ್ಲಿ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿರ್ತದೆ ಜೊತೆಗೆ ಆ ವಸ್ತುಗಳನ್ನ ಸ್ಪರ್ಶ ಮಾಡೋದರಿಂದ ಒಂದು ಶಿಲ್ಪಕಲೆ ಇದೆ ಅದು ಈಗೆಲ್ಲ ಮುಟ್ಬಾರ್ದದು ನಿಜವಾಗ್ಲು ಆದ್ರೂ ನಿಮ್ಗೆ ಹೇಳ್ತೀನಿ ಅದು ಏನೋ ಗೊತ್ತಿಲ್ಲ ಇಂದ್ರಿಯಾನುಭವ ಅನ್ನುವಂಥದ್ದು ಒಂದಿಷ್ಟು ಸ್ಪರ್ಶ ಮಾಡಿದೊಳಗ ಅವಾಗ ಏನಾಗ್ತದಂದ್ರೆ ಇನ್ನೊಂದಿಷ್ಟು ಜ್ಞಾನ ಅನ್ನುವಂಥದ್ದು ಸಮೇತ ನಾವು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಇದು ಒಂದು ಉದಾಹರಣೆ ನೀವು ನೋಡ್ರಿ ಹಂಪೆಯನ್ನ ಕುರಿತು ನೀವು ಎಷ್ಟು ಪುಸ್ತಕ ಓದ್ರಿ ಎಷ್ಟು ಓದ್ರಿ ಬರೆಯುವಾಗ ಒಂದಿಷ್ಟು ನೆನ್ಪೆ ಹೋಗಿರ್ತದ ಅಷ್ಟೆಲ್ಲಾ ಬಿಡ್ರಿ ಒಂದ್ಸಲ ಹಂಪೆಗೆ ಓಡಾಡ್ಸ್ಕೊಂಡ್ ಬರ್ರಿ ಮಕ್ಕಳಿಗೆ ಅಥವಾ ನಾವು ನೀವು ಒಂದ್ ಹೇಳ್ತೀನಿ ಹತ್ತು ಪುಟ ಬರಿಬಹುದು ಹಂಪೆ ಮೇಲೆ ಕುರಿತು ಇದು ಹೆಂಗ್ ಸಾಧ್ಯ ಆಯ್ತು ಅಂದ್ರ ದೇಶ ಸುತ್ತುವುದರಿಂದ ಸಾಧ್ಯ ಆಯ್ತು ಹಾಗಾಗಿ ನಿಮ್ಗೆ ಹೇಳ್ತೀನಿ ಇಲ್ಲಿ ಖರ್ಚು ಜಾಸ್ತಿ ಆಯ್ತು ನಾನು ನೀವು ಒಪ್ಕೊಳ್ತೀನಿ ನಾವೆಲ್ಲ ಫ್ಲೈಟಿಗೆ ಬಂದಿವೆ ಹೆಚ್ಚು ಕಡಿಮೆ ನಾವು ವಾಪಾಸ್ ಹೋಗೋ ತನಕ ಒಬ್ರಿಗೆ ನಲ್ವತ್ತರಿಂದ ಐವತ್ ಸಾವಿರ ರೂಪಾಯಿನೂ ಬರ್ಬೋದು ಎಲ್ಲಾ ಖರ್ಚು ಹಿಡಿದ್ರೆ ಆದ್ರೂ ಸಮೇತ ನಿಮಗೆ ಹೇಳ್ತೀನಿ ಇಲ್ಲಿ ಕಲಿಯೋದ ನೋಡ್ರಿ ಅದು ಬಹಳ 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 ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿ ಅನ್ಕೊಂಡಿನಿ ಹಾಗಾಗಿ ಸಾಂಸ್ಕೃತಿಕ ವಿಭಿನ್ನತೆ ಅನ್ನುವಂಥದ್ದು ಸಮೇತ ನಮ್ಗ ಅರ್ಥ ಆಗಿರ್ತದೆ ಇನ್ನು ಒಂದು ಮಹತ್ವದ ಹೇಳ್ತಿದ್ದೀನಿ ನೋಡ್ರಿ ನಿಮ್ಗ ಈ ಪ್ರವಾಸದಲ್ಲಿ ಈ ದೊಡ್ಡ ಮನಸ್ಸು ಮತ್ ಸಣ್ಣ ಮನಸ್ಸು ಅಂತ ಇದ್ದಿರ್ತಾವ ನಮ್ ಸುತ್ತನೂ ಗೊತ್ತೀರಿ ಬಹಳ ಜನರದು ಮಾತು ಬಹಳ ದೊಡ್ಡ ಆಗಿರ್ತಾವ್ ಮನಸ್ಸು ಅಷ್ಟೇ ಸಣ್ಣದಾಗಿರ್ತದ ಅದೇ ರೀತಿ ಕೆಲವ್ರದು ಮಾತ್ ಬಹಳ ಹೊರಟನ್ಸಿರ್ತವ ಅದ್ರ ಮನಸ್ಸು ಬಹಳ ದೊಡ್ಡದಾಗಿರ್ತದ್ ಇವ್ ಎರಡವ ನೋಡ್ರಿ ಇದು ಎಲ್ ಅಂದ್ರೆ ಪ್ರವಾಸದಲ್ಲಿ ಗೊತ್ತಾಗ್ತದೆ ರಿಯಾಲಿಟಿ ಅದಕ್ಕೆ ವ್ಯಕ್ತಿಗಳನ್ನ ನಿಜವಾಗ್ಲೂ ನಾವ್ ಅರ್ಥ ಮಾಡ್ಕೊಳ್ಬೇಕಂದ್ರ ಅವ್ರ ಜೊತೆಗೆ ಓಡಾಡ್ಬೇಕು ಅವರನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ನನ್ನ ಯಜಮಾನ್ರು ಸಮೇತ ಇವತ್ತು ಫ್ರೀಯಾರ ನಾವು ಬಂದೀವಿ ನೋಡ್ರಿ ಇವತ್ತು ಅವ್ರಿಗೆ ಮನಸ್ಸು ಬರ್ಲತ್ತಿಲ್ಲ ಅನ್ಕೊಂಡಿನ ನಾ ಅವರು ಸಮೇತ ಬಂದರೆ ಅವರಿಗೂ ಕೂಡ ಅನಂತ ಷಡು ಷಡಾರ್ತಿಗಳನ್ನು ನಾನು ಸಲ್ಲಿಸ್ತಾ ಮತ್ತೆ ನನ್ನ ವಿಚಾರಗಳನ್ನು ಮುಂದುವರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ಇನ್ನೂ ಒಂದು ಹೇಳಬೇಕು ನಿಮಗೆ ವಿಶೇಷ ವಿಭಿನ್ನತೆ ಯಾವುದು ಅಂದ್ರೆ ನಮ್ಮ ದೇಶ ಅಂತಿಲ್ಲ ಇಡೀ ಪ್ರಪಂಚದ ಒಂದು ಭಾಗದಿಂದ ನಾವು ಏನಾದರೂ ಇನ್ನೊಂದು ಭಾಗಕ್ಕೆ ಬಂದಾಗ ಅಂದ್ರೆ ನಮ್ಮ ಗಡಿಯನ್ನ ದಾಟಿ ಈಗ ನನ್ನ ನನ್ನ ಕರ್ನಾಟಕದ ಗಡಿಯನ್ನ ದಾಟಿ ನಾನು ಇನ್ನೊಂದು ಗಡಿಗೆ ಅಂದ್ರೆ ಎಲ್ಲವೂ ಸಮೇತ ವಿಭಿನ್ನ ಆಗಿರ್ತದೆ ನಿಮ್ಗೆ ಹೇಳ್ತೀನಿ ಅಲ್ಲಿರುವಂತಹ ಭಾಷೆ ನಮ್ಮ ಭಾಷೆನೇ ಬೇರೆ ಆಗಿರ್ತದ ನಾವು ಯಾವ ಪ್ರದೇಶಕ್ಕೆ ಹೋಗಿರ್ತೀವಿ ನೋಡ್ರಿ ಆ ಭಾಷೆನೂ ಸಮೇತ ಬೇರೆ ಆಗಿರ್ತದೆ ಎರಡು ವಿಭಿನ್ನತೆ ಭಾಷೆಯಲ್ಲಿ ಆಮೇಲೆ ವೇಷಭೂಷಣಗಳಲ್ಲೂ ಸಮೇತ ವ್ಯತ್ಯಾಸ ಆಗಿರ್ತದೆ ಈ ಕಡೆ ಬಂದಾಗೆಲ್ಲ ಅವೆಲ್ಲ ಘಾಗ್ರಾ ಚೋಲಿ ಎಲ್ಲ ಹಾಕಿರ್ತಾರೆ ಈ ಕಡೆ ರಾಜಸ್ಥಾನ ಕಡೆ ನಮ್ಮ ಕಡೆ ಹಿಂಗೆ ನಾನ್ ಹಾಕಿ ನೋಡ್ರಿ ಇದೇ ಸೀರೆ ಉಡ್ತೀವಿ ಇಲ್ಲ ಡ್ರೆಸ್ ಎಲ್ಲ ಹಾಕಿರ್ತೀವಿ ಹಾಗಾಗಿ ಇಲ್ಲಿರುವಂತಹ ಒಂದಿಷ್ಟು ಉಡುಗೆ ತೊಡುಗೆಗಳಿರ್ತಾವ್ ನೋಡ್ರಿ ಅವು ವಿಶಿಷ್ಟವಾಗಿ ಆಕರ್ಷಣೆ ಅನಿಸಿರ್ತಾವೆ ನಮಗ್ ಹೊರಗಿಂದ ಬಂದವ್ರಿಗೆ ಅದೇ ರೀತಿ ಅವರಿಗೂ ಸಮೇತ ವಿಶಿಷ್ಟವಾದ ಆಕರ್ಷಣೆ ಅನ್ನುವಂಥದ್ದು ಈ ವೇಷಭೂಷಣಗಳಲ್ಲಿ ಕಂಡಿರ್ತದೆ ಇದು ಒಂದ್ ವೇಳೆಗೆ ನಾವ್ ಪುಸ್ತಕದಲ್ಲಿ ಎಷ್ಟು ಓದ್ರಿ ಈಗ ಪುಸ್ತಕವನ್ನ ತೆಗೆದು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ರೀತಿ ವೇಷಭೂಷಣಗಳಿವೆ ಅಂದಾಗ ಯಾವುದು ನೆನಪಿರೋದಿಲ್ಲ ಒಂದರೊಳಗೊಂದು ಮಿಕ್ಸ್ ಮಾಡಿ ಯಾವಾಗ ನಾವು ಆ ಪ್ರದೇಶಕ್ಕೆ ಹೋಗಿರ್ತೀವಿ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನೆನಪು ನೆನ್ಪುಡ್ದಿರ್ತದೆ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ನಂಬಲ್ಲಿ ಮೌಂಟ್ ಅಬುಕ್ ಹೋದಾಗ ಅಲ್ಲಿ ಒಂದು ಯೂನಿಫಾರ್ಮ್ ಇದ್ದಿರ್ತದೆ ನಮ್ಮ ಮೌಂಟ್ ಅಬುದಾಗ ರಾಜಸ್ಥಾನಿ ಡ್ರೆಸ್ ಅಂತಿರ್ತ ನನ್ನ ಮಗಳಿಗೂ ಹಾಕಿದ್ದ ನಾನು ಹಾಕೊಂಡ್ ಇವತ್ತಿಗೂ ಇನ್ನೂ ಸಮೇತ ಬಹಳಷ್ಟು ನೆನಪಿರ್ತದೆ ನಮ್ಗೆ ಯಾಕಂದ್ರೆ ಅವ್ರಿಗೆ ಡೈಲಿ ಅದನ್ನೇ ಬಳಸ್ತಾ ಇರ್ತಾರ ಅವ್ರಿಗೆ ಅಷ್ಟೊಂದು ಅದ್ರ ಮೇಲೆ ಆಕರ್ಷಣೆ ಇರ್ಲಿಕ್ಕಿಲ್ಲ ಆದ್ರೆ ನಾವು ಯಾವತ್ತೂ ಒಂದು ದಿವಸ ಹಾಕಿರ್ತೀವಿ ನೋಡ್ರಿ ಅದ್ರೊಳಗಿರುವಂತ ಅನುಭವನೇ ಬೇರೆ ಆಗಿರ್ತದೆ ಇದೆಲ್ಲ ಹೆಂಗ್ ಸಾಧ್ಯ ಆಗಿರ್ತದಂದ್ರ ಇದು ಪ್ರವಾಸದಿಂದ ಸಾಧ್ಯ ಆಗಿರ್ತದೆ ಜೊತೆಗೆ ಭಾಷೆಯಲ್ಲೂ ಸಮೇತ ವ್ಯತ್ಯಾಸ ನಾವು ಆಡುವಂಥ ಭಾಷೆ ಕನ್ನಡ ಮಾತಾಡ್ತೀನಿ ಹಿಂದಿ ನನಗೆ ಬರ್ತದೆ ಆದ್ರೆ ಈ ಭಾಷೆಗೆ ಅಥವಾ ಬೇರೆ ಭಾಷೆಗೆ ನಾವು ಏನಾದರೂ ನೋಡಿದೀವಿ ಅಂದ್ರೆ ನಮಗೆ ಭಾಷೆಯಲ್ಲಿ ವಿಭಿನ್ನತೆ ಕಂಡಿರ್ತದೆ ಬಹಳ ಸಲ ನಮ್ಮ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅವ್ರ ಭಾಷೆ ನಮಗೆ ಅರ್ಥ ಆಗೋದಿಲ್ಲ ಇಲ್ಲಿ ಅಂದ್ರೆ ಒಬ್ರದೊಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ ನೋಡ್ರಿ ಇಲ್ಲಿ ಮತ್ತೊಬ್ಬರು ಮೂರನೇ ವ್ಯಕ್ತಿ ನಮಗೆ ಬೇಕಾಗಿರ್ತಾರೆ ಇಲ್ಲ ಹೊಂದಾಣಿಕೆ ಮಾಡುವುದಕ್ಕೆ ಅಥವಾ ನಮ್ ಕೆಲಸ ಸಂಪೂರ್ಣ ಆಗುವುದಕ್ಕೆ ಹಾಗಾಗಿ ಇಲ್ಲಿ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ಯಾರು ಈಗ ಕಾರ್ ಡ್ರೈವ್ ಮಾಡಿರ್ತಾರ ಆಟೋಗಳು ಮಾಡಿರ್ತಾರ ನೋಡ್ರಿ ಈ ವ್ಯಕ್ತಿಗಳು ಎಷ್ಟು ಚುರುಕಾಗಿರ್ತಾರ ಅಂದ್ರ ಇವ್ರಿಗೆ ಸುಮಾರು ಹತ್ತರಿಂದ ಹನ್ನೆರಡು ಭಾಷೆಗಳು ಬಂದಿರ್ತಾವ್ ಈ ಪ್ರವಾಸಿ ಸ್ಥಳಕ್ಕೆ ನೀವು ಏನಾದರೂ ಹೋದ್ರಿ ಹಂಪಿಗಳು ಏನಾದರೂ ಹೋಗ್ರಿ ನೀವು ಅಲ್ಲಿ ಇಂಗ್ಲಿಷ್ ಮಾತಾಡೋರು ಸಿಕ್ತಾರ ಕನ್ನಡ ಮಾತಾಡೋರು ಸಿಗ್ತಾರೆ ಬೇರೆ ಬೇರೆ ಭಾಷೆ ಮಾತಾಡೋರು ಸಮೇತ ವಾಹನ ಚಾಲಕರು ಸಮೇತ ಅಂದ್ರೆ ಅವರು ಕಲಿತಿರುವಂತಹ ಪ್ರತಿಭೆಯನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೋಡ್ರಿ ಯಾವುದೇ ಒಂದು ಯಾವುದೇ ಒಂದು ವಿಶ್ವವಿದ್ಯಾಲಯಕ್ಕೆ ಹೋದಾಗೂ ಸಮೇತ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಭಾಷೆನೂ ಸಮೇತ ಆಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದ್ರ ಬದುಕು ಅನ್ನುವಂಥದ್ದು ಬಡತನ ಅನ್ನುವಂಥದ್ದು ಜೀವನ ಅನ್ನುವಂಥದ್ದು ಅದು ಎಷ್ಟೆಲ್ಲಾ ಮಾಡಿಸ್ತದ ಅನ್ನುವಂಥದ್ದಕ್ಕೂ ಬಹಳಷ್ಟು ಉದಾಹರಣೆಗಳು ಸಿಕ್ಕಿರ್ತಾವ ಹಾಗಾಗಿ ಪ್ರವಾಸ ನಮ್ಮ ಬದುಕಿನ ಒಂದು ಅಂಗವಾಗಿ ನಾವೇನಾದರೂ ಏನಾದ್ರು ಅಂದ್ರೆ ಸಾಕಷ್ಟು ಸಾಕಷ್ಟು ಅನುಭವಗಳಾಗಿರ್ತವೆ ನಾನಂತೂ ಹಿಂಗೇನ್ ನೋಡ್ರಿ ಈ ಕೊರೋನಾ ಬಂದಾಗ ಮಾತ್ರ ಒಂದು ವರ್ಷ ಯಾಕಡೆನೂ ಹೋಗಿಲ್ಲನಾ ಇಲ್ಲಂದ್ರು ವರ್ಷಕ್ಕೆ ಎರಡು ಸಲ ನಾನು ಓಡಾಡೋದು ಖರೆ ಅಂತ ತಿಳ್ಕೊರಿ ಹಾಗಾಗಿ ಈ ಸಲ ಬಂದಿ ನೋಡ್ರಿ ಬಹಳಷ್ಟು ಬಹಳಷ್ಟು ಖುಷಿ ಆಗ್ತಾ ಇದೆ ಜೊತೆಗೆ ಹೋಗ್ಬೇಕು ನಾನು ಹೊರಗೆ ಹೋಗಿ ನೋಡೋಣ ಏನೇನದ ಏನೇನಿಲ್ಲ ನೋಡಿ ಬಂದು ಮತ್ತೆ ನಾಳೆ ಆ ವಿಷಯವನ್ನ ಕುರಿತು ನಿಮ್ಮ ಜೊತೆಗೆ ಅಂತ ಹೇಳಿ ಅನ್ಕೊಂಡಿನಿ ಹಾಗೆ ಮತ್ತೊಂದು ನಿಮಗೆ ಹೇಳಬೇಕು ಈ ಪ್ರವಾಸದಿಂದ ಒಂದು ಜನಜೀವನವನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ನಿಮ್ಗೆ ಗೊತ್ತಿರಲಿ ನಮ್ಮ ಕರ್ನಾಟಕಕ್ಕೆ ಬಂದಾಗ ನಮ್ದು ಎಲ್ಲ ಫಲವತ್ತಾದ ಭೂಮಿ ಭೂಪ್ರದೇಶ ಮತ್ತು ಜೊತೆಗೆ ಸಮತಟ್ಟು ನಮ್ದು ಸ್ವಲ್ಪ ಎತ್ತರಕ್ಕಿದ್ದರೂ ಸಮೇತ ಸಮತಟ್ಟು ನಮ್ಮ ಹತ್ರ ಜಾಸ್ತಿ ಆದ್ರೆ ಈ ಭಾಗಕ್ಕೆ ಬಂದಾಗ ಬರೇ ಗುಡ್ಡಗಾಡುಗಳಿವೆ ಹೊರತಾಗಿ ಬೆಳೆಯೋದಕ್ಕೆ ಕೃಷಿ ಭೂಮಿಯ ಕೊರತೆ ಇದೆ ಈ ಭಾಗಕ್ಕೆ ಇದು ಯಾಂಗ್ ಗೊತ್ತಾಗ್ತದಂದ್ರ ಬಂದಾಗ ಮಾತ್ರ ಗೊತ್ತಾಗ್ತದ ಇದ್ರ ಗೊತ್ತಾಗೋದಿಲ್ಲ ನಮಗೇನು ಅಂದ್ರ ನಮ್ ಕರ್ನಾಟಕಕ್ಕಿಂತ ರಾಜಸ್ಥಾನ್ ಭಾಳ ಚಂದ ಅದ ರೀ ಅದು ಚಂದದ ಇಲ್ಲಿ ಬಂದಾಗ ಗೊತ್ತಾಗ್ತದೆ ಯಾವ್ದು ಸರಿ ಅದ್ ನಮಗ ನಮ್ದೇ ಬಹಳ ಚಂದದ ಅಂತೇಳಿ ಅನಿಸ್ತು ಹಾಗಾಗಿ ರೈತಾಪಿ ವರ್ಗ ಅನ್ನುವಂಥದ್ದು ಈ ಭಾಗಕ್ಕೆ ಬಹಳ ಕೊರತೆ ಆಮೇಲೆ ಇವತ್ತು ಮಾನವೀಯ ಮೌಲ್ಯಗಳು ಅನ್ನುವಂಥದ್ದು ಎಲ್ಲದಂದ್ರೆ ರೈತಾಪಿ ವರ್ಗದಲ್ಲಿದೆ ಹಾಗಾಗ್ಲೂ ಸಮೇತ ನೀವೇನಾದರೂ ಅಪರಾಧಗಳ ಒಂದು ಸರಣಿಗೆ ಬಂದಾಗ ಈ ಭಾಗದಲ್ಲಿ ಅಪರಾಧಗಳು ಜಾಸ್ತಿ ಕಾಣಿಸ್ತವೆ ಅನ್ನೋದಕ್ಕೆ ಮೂಲ ಕಾರಣ ಇದನ್ನು ಸಮೇತ ಇದೆ ಹೇಳಿ ಅಂದ್ಕೊಂಡಿನಿ ಯಾಕಂದ್ರೆ ರೈತಾಪಿ ವರ್ಗನೇ ಇಲ್ಲ ದುಡಿಯುವವರು ದುಡಿದು ತಿನ್ನುವರು ಬೇರೆ ಬೇರೆ ಪ್ರದೇಶಕ್ಕೆ ವಲಸೆ ಹೋಗಿರ್ತಾರ ಏನಾದರೂ ನಮ್ ಬೀದರ್ ಬರ್ರಿ ನೀವು ಅಥವಾ ನೀವು ಯಾವುದೇ ಬೇರೆ ಭಾಗಕ್ಕೆ ಹೋಗ್ರಿ ಈ ಕಡೆಯದವರು ಬಹಳಷ್ಟು ಜನ ಕೆಲಸಗಾರರು ಆ ಕಡೆ ಬಂದಿರ್ತಾರೆ ಜೀವನವನ್ನ ಜೀವನೋಪಾಯಕ್ಕಾಗಿ ಬೇರೆ ಕಡೆಗೂ ವಲಸೆ ಬರುವ ಕಾರಣಕ್ಕಾಗಿ ಇಲ್ಲಿರುವಂತಹ ಜನಸಂಖ್ಯೆಯನ್ನ ಹೋಲಿಸಿದ್ರ ಸಮೇತ ಕಡಿಮೆ ಅನಿಸಿರ್ತದೆ ಒಂದು ಜೊತೆಗೆ ಭೂ ಪ್ರದೇಶಕ್ಕೆ ಬಂದಾಗ ಈ ಬೆಟ್ಟ ಗುಡ್ಡ ಕಾಡು ಬಹಳ ದೊಡ್ಡ ಕಾಣಿಸ್ತದೆ ನೋಡ್ರಿ ಇವೆಲ್ಲ ಬರೀ ಪ್ರವಾಸಕ್ಕಾಗಿನೇ ಯುಕ್ತ ಉಪಯೋಗ ಅನಿಸಿರ್ತಾವೆ ಹೊರತಾಗಿ ಊಟ ಮಾಡೋದಕ್ಕೆ ಇಲ್ಲಿ ಹೆಚ್ಚಿಗೆ ಅವಕಾಶಗಳಿಲ್ಲ ಯಾಕಂದ್ರ ರೈತರಿಗೆ ಬೆಳೆಯೋದಕ್ಕೆ ಅವಕಾಶನೇ ಇಲ್ಲ ಯಾಕಂದ್ರೆ ಇಲ್ಲಿ ಕೃಷಿ ಭೂಮಿಯ ಕೊರತೆ ಜೊತೆಗೆ ಎಲ್ಲಾ ಕಡೆ ಬರೇ ಮರಳು 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 ಗಾಡಿನ ಒಂದು ಪ್ರದೇಶ ಅನ್ನುವಂಥದ್ದು ಸಮೇತ ನಮಗೆ ಕಾಣಿಸ್ತದ್ ಇದೆಲ್ಲ ನೋಡಿದ್ರೆ ಅಯ್ಯಪ್ಪ ಇಪ್ಪ ನಮ್ದು ಕರ್ನಾಟಕ ಬಹಳ ಚಂದ ಅನ್ನುವಂತ ಮಾತನ್ನು ಸಮೇತ ಬಂದಿರ್ತದೆ ಹಾಗಾಗಿ ಇಲ್ಲಿರುವಂತ ಜನಜೀವನ ಅದ ನೋಡ್ರಿ ಆ ಜನಜೀವನದಲ್ಲೂ ಸಮೇತ ಈ ಎಲ್ಲಾ ಕಾರಣಕ್ಕಾಗಿ ಬಹಳಷ್ಟು ವಿಭಿನ್ನತೆಗಳನ್ನು ನಮಗೆ ಕಾಣಿಸ್ತೇವೆ ಅವ್ರು ಮಾತಾಡುವಂಥ ರೀತಿ ನೀತಿ ಆಗಿರ್ಬೋದು ಅಥವಾ ಹೊರಗಿಂದ ಯಾರಾದರೂ ಬಂದ್ರ ಒಂದಿಷ್ಟು ಬೆನಿಫಿಟ್ ಮಾಡ್ಕೊಳ್ಬೇಕು ಒಂದಿಷ್ಟು ಗಳಿಸ್ಬೇಕು ಅನ್ನುವಂಥ ಉದ್ದೇಶ ನಮ್ಮ ಕಡೆ ಇದ್ದಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಕಡೆ ಆಟೋದವರು ಸಮೇತ ಕಾಮನ್ ಆಗಿ ನಮ್ಗೆ ಇಪ್ಪತ್ತು ಇಪ್ಪತ್ತೈದು ತೊಗೊಂಡ್ರು ಹೊರಗಿನ ಸ್ವಲ್ಪ ಬೇರೆ ಭಾಷೆ ಮಾತಾಡೋರು ಕೂಡ ನೂರು ರೂಪಾಯಿ ಸಿವಿ ಅಕೌಂಟ್ ಒಯ್ಯೋದಿಲ್ಲ ಅವ್ರು ಎಲ್ಲ ಕಡೆ ಇದ್ದವ್ರು ಇಡೀ ಇಂಡಿಯಾ ಲೆವೆಲ್ದೊಳಗು ಸಿಕ್ಕಿರ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹೊಟ್ಟೆಪಾಡಿಗಾಗಿ ಆ ರೀತಿ ಅನ್ನುವಂಥ ಒಂದಿಷ್ಟು ದೊಡ್ಡ ಮನಸ್ಸನ್ನ ಸಮೇತ ನಾವು ಮಾಡ್ಬೋದು ಹಾಗಾಗಿ ಜನಜೀವನವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನಂತೂ ಅನ್ಕೊಂಡಿನ ಪ್ರವಾಸಕ್ಕೆ ಬರಬೇಕು ಒಂದ್ಸಲ ನಾವೇನು ಅವರೇನು ಅವರಿಗೂ ನಮ್ಗೆ ಇರುವಂತಹ ವಿಶಿಷ್ಟತೆಗಳೇನು ಜೊತೆಗೆ ಇವತ್ತು ನೋಡ್ರಿ ಒಂದೊಂದು ಪ್ರದೇಶಗಳು ಬಹಳ ಮಟ್ಟದಲ್ಲಿ ಬೆಳೆದು ನಿಂತವು ಕೆಲವೊಂದು ಪ್ರದೇಶಗಳು ಬೆಳೆದೇ ಇಲ್ಲ ಬೆಳೆಯೋದಕ್ಕೆ ಎಲ್ಲ ಅವಕಾಶಗಳಿಲ್ಲ ಅನ್ನುವುದಕ್ಕಿಂತಲೂ ಇಲ್ಲಿರುವಂತಹ ಒಂದು ಭೂ ಪ್ರದೇಶ ಇರ್ಬೋದು ಜೊತೆಗೆ ಇಲ್ಲಿರುವಂತಹ ವಾತಾವರಣ ಬಿರು ಬಿಸಿಲು ಈ ಬಿಸಿಲಿನ ವಾತಾವರಣಕ್ಕೆ ಹೊಂದಾಣಿಕೆ ಆಗದೇನೆ ವಲಸೆ ಬರೋರು ಸಮೇತ ಬಹಳಷ್ಟು ಜನ ಇದ್ದಾರೆ ಇನ್ನೂ ಒಂದು ರಾಜಸ್ಥಾನದ ಒಂದು ವಿಶೇಷತೆ ಹೇಳ್ಬೇಕು ನಿಮ್ಗೆ ಇಲ್ಲಿರುವಂತ ದೊಡ್ಡ ಕೊರತೆ ಯಾವುದು ಅಂದ್ರೆ ನೀರಿನ ಕೊರತೆ ಇಲ್ಲಿ ನೀರು ಅಷ್ಟೊಂದು ಸಹಜವಾಗಿ ಸಿಗೋದಿಲ್ಲ ಕೆಲವೊಂದು ಈ ಪಟ್ಟಣ ಪ್ರದೇಶಕ್ಕೆ ಈ ಕಡೆ ಎಲ್ಲ ಬಂದ್ರೆ ಸಿಗ್ತಾವ್ ಆದ್ರೂ ಒಂದಿಷ್ಟು ಈ ಮರಳುಗಾಡು ಪ್ರದೇಶಕ್ಕೆ ಬಂದಾಗ ನೀರಿನ ಅಂಶಗಳೇ ಕಾಣುವುದಿಲ್ಲ ಹಾಗಾಗಿ ಇಲ್ಲಿ ಅಂದ್ರೆ ಒಂದು ಕೌಟುಂಬಿಕ ಸಮಸ್ಯೆ ಇಲ್ಲಿ ಅಂದ್ರೆ ಒಂದು ಮನೆಯಿಂದ ಅವ್ರು ಸುಮಾರು ಏನಿಲ್ಲ ಅಂದ್ರೆ ಒಂದು ಕೊಡ ನೀರ್ ತರಬೇಕು ಅಂದ್ರೆ ಎಂಟರಿಂದ ಹತ್ತು ಕಿಲೋಮೀಟರ್ ಹೋಗ್ಬೇಕು ಒಂದ್ ಹೋಗಿ ವಾಪಸ್ ಬರೋದಾಗ ಎಂಟು ಹತ್ತು ಕಿಲೋಮೀಟರ್ ಆಗಿರ್ತದೆ ಅದು ದೊಡ್ಡ ದೊಡ್ಡ ಕೊಡಗಳಲ್ಲಿ ಎರಡು ಮೂರು ಕೊಡ ತೆಲ್ಲಿ ಮೇಲೆ ಇಟ್ಕೊಂಡು ನೀರ್ ತಗೊಂಡ್ ಬರೋದು ನೀವು ಟಿವಿ ಆಗೆಲ್ಲ ನೋಡಿರ್ಬೋದು ಅಡ್ವರ್ಟೈಸ್ಮೆಂಟ್ ನೆಲ್ಲ ಅದು ರಿಯಾಲಿಟಿ ದ ಸತ್ಯ ಅದ ಹಾಗಾಗಿ ಇಲ್ಲಿ ಕೌಟುಂಬಿಕ ಕೆಲವು ಸಮಸ್ಯೆಗಳು ಈ ಕಾರಣಕ್ಕಾಗಿ ಏನಾಗಿರ್ತವಂದ್ರ ವ್ಯಕ್ತಿಯೋರ್ವನು ಹತ್ತು ವರ್ಷಕ್ಕೊಂದ್ಸಲ ಹನ್ನೆರಡು ವರ್ಷಕ್ಕೊಂದ್ಸಲ ಪದೇ ಪದೇ ಮದ್ವೆ ಆಗ್ತಾನೆ ಬೇರೆ ಬೇರೆ ಹುಡುಗಿಯರ ಜೊತೆಗೆ ಮದ್ವೆ ಆಗ್ತಾನೆ ಅದು ಸಣ್ಣ ಸಣ್ಣ ಹುಡುಗಿರಿಗೆ ಮದ್ವೆ ಆಗ್ತಾರೆ ಆ ಮದುವೆಗಳಿಗೂ ಸಮೇತ ದೊಡ್ಡ ಹೆಂಡತಿ ವಿರೋಧ ಮಾಡೋದಿಲ್ಲ ಅನ್ನುವಂತ ಮಾತು ಬರ್ತದೆ ನಿಮಗೆ ಹೇಳ್ತೀನಿ ಯಾಕೆ ವಿರೋಧ ಮಾಡೋದಿಲ್ಲ ಅಂದ್ರೆ ಹೊಸವಳು ಬಂದವಳು ಏನು ಮಾಡಿರ್ತಾಳಂದ್ರೆ ನೀರು ತುಂಬೋದಕ್ಕೆ ಬಹಳ ಗಟ್ಟಿ ಮುಟ್ಟಿ ಹತ್ತು ಹನ್ನೆರಡು ಕಿಲೋಮೀಟರ್ ಹೋಗಿ ನೀರು ತಂದು ತಂದು ನೀರ್ ಹಾಕ್ತಾಳನ್ನುವ ಕಾರಣಕ್ಕಾಗಿ ಅವಳು ತನ್ನ ಬದುಕನ್ನೇ ಸಮರ್ಪಣೆ ಮಾಡ್ತಾಳ ತನ್ನ ಗಂಡನನ್ನೇ ಹಂಚಿಕೊಡ್ತಾಳಂದ್ರ ಇವತ್ತು ವ್ಯವಸ್ಥೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಕೆಲವೊಂದನ್ನ ನಮ್ ನಮ್ ದೃಷ್ಟಿಕೋನದಲ್ಲಿ ಬಹಳ ತಪ್ಪ ಅನಿಸಿರ್ತಾವ್ ಆದ್ರ ಅವರ ಅನಿವಾರ್ಯತೆಗಳು ಅವ ನೋಡ್ರಿ ಆ ಅನಿವಾರ್ಯತೆಗಳಿಗೆ ಏನಾದರೂ ಹೋಲಿಸಿದ್ರ ಅವ್ರ ಮಾನಸಿಕವಾಗಿ ನೋವು ಇರ್ಬೋದು ಇಲ್ಲ ಅಂತ ಇಲ್ಲ ಆದ್ರೂ ಸಮೇತ ಬದುಕು ಕಟ್ಟಿಕೊಳ್ಳುವಲ್ಲಿ ಅವ್ರು ಮಾಡುವಂತಹ ತ್ಯಾಗ ನೋಡ್ರಿ ಬರೀ ನಮ್ಗೆ ಅನ್ನಿಸ್ತದ ಬರೀ ನೀರು ತುಂಬಲಕ್ಕೆ ಗಂಡ ಇನ್ನೊಂದು ಮದುವೆ ಮಾಡ್ಬೇಕೆನ್ನುವಂತ ವಿಚಾರ ಬರ್ತದ ಆದ್ರೂ ಹತ್ತು ಹನ್ನೆರಡು ವರ್ಷ ಆದ್ಮೇಲೆ ಅವಳು ನಲ್ವತ್ ನಲ್ವತ್ತೈದು ಐವತ್ತು ವರ್ಷಕ್ಕೆ ಬಂದಾಗ ಹತ್ತು ಕಿಲೋಮೀಟರ್ ದಿಂದ ಅವಳೆ ನೀರು ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಅವಾಗ ಅನಿವಾರ್ಯ ಕಾರಣಕ್ಕಾಗಿಯೋ ಅಥವಾ ಮತ್ತೆ ಬದುಕು ಕಟ್ಟಿಕೊಳ್ಳುವಂತ ಧಾವಂತ ಇರಬಹುದು ಅಥವಾ ನೀರು ಬೇಕೇ ಬೇಕು ಜೀವನ ಅವಶ್ಯಕ ಇರುವಂತಹ ಜೀವಾಳ ಇರುವಂತ ಅದಕ್ಕೆ ಹನಿ ಹನಿ ನೀರಿಗೂ ಬೆಲೆ ಇರಬೇಕು ಅಂತ ಏನಾದರೂ ಗೊತ್ತಾಗ್ಬೇಕಂದ್ರೆ ಈ ಭಾಗಕ್ಕೆ ನಾವು ಬರ್ಬೇಕು ನೀವು ನಿಜವಾಗ್ಲೂ ಹೇಳ್ತೀನಿ ಒಂದು ಬಾಟಲ್ ನೀರ್ ಸಮೇತ ಎಲ್ಲೂ ಫ್ರೀ ಆಗಿ ಸಿಗೋದಿಲ್ಲ ನಮ್ಮ ಕಡೆನೂ ಸಿಗೋದಿಲ್ಲ ಇಲ್ಲ ಅಂತ ಇಲ್ಲ ಆದ್ರೂ ಕಡೆ ನೀರಿನ ಝರ್ಪಿಗಳಂತವ್ ನೋಡ್ರಿ ಬಹಳವ ನಂಬಲ್ವಿ ಬೀದರ್ದಾಗ ನೀರಿನ ಜ ನೀರಿನ ಮೂಲ ಇರುವಂತ ಪ್ರದೇಶ ನಮ್ಮ ಬೀದರ್ ಭಾಗ ಆದ್ರೆ ಈ ಕಡೆ ಬಂದಾಗ ಆ ನೀರು ಇಲ್ಲ ಅನ್ನುವ ಕಾರಣಕ್ಕಾಗಿ ಮರಳು ಗಾಡಿನಲ್ಲಿ ಒಂದೊಂದು ಕುಟುಂಬದೊಳಗೆ ನಾಲ್ಕು ಐದು ಹೆಣ್ಮಕ್ಳನ್ನ ಮದುವೆ ಆಗ್ತಾರೆ ಇಲ್ಲ ಮಿನಿಮಮ್ ಬಹಳ ಒಳ್ಳೆ ಮನುಷ್ಯ ಅಂದ್ರೆ ಎರಡು ಮೂರಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತಾರ ಅನ್ನುವಂತ ಮಾತು ಇದೆ ಹಾಗಾಗಿ ಒಂದಿಷ್ಟು ತ್ಯಾಗನೂ ಸಮೇತ ಮಾಡುವಂತ ಪ್ರಸಂಗಗಳು ಜೀವನದೊಳಗೆ ಇಂತಿಂತ ಪರಿಸ್ಥಿತಿಗಾಗಿ ಬರ್ತಾವ ಅನ್ನುವಂಥದ್ದು ನಾವು ಕಲಿಬೇಕು ಅಂದ್ರೆ ಈ ಕಡೆ ಬಂದು ನೋಡಬೇಕು ಅಂತೇಳಿ ಅನ್ಕೊಂಡಿನಿ ಹಾಗಾಗಿ ನನ್ಗನ್ಸು ನೋಡಿ ನಾವು ಎಷ್ಟೊಂದು ಹ್ಯಾಪಿಯಾಗಿದ್ದೀವಿ ಆಗಿದ್ದೀವಿ ಎಷ್ಟು ಖುಷಿಯಾಗಿದ್ದೀವಿ ಇಂಥವು ಯಾವುದೇ ಸಮಸ್ಯೆಗಳು ಇಲ್ಲ ಒಂದು ನೀರಿನ ಸಮಸ್ಯೆ ಇಲ್ಲ ಅನ್ನದ ಸಮಸ್ಯೆ ಇಲ್ಲ ರೈತರಿಗೇನು ಸಮಸ್ಯೆ ಇಲ್ಲ ಅಂದಾಗು ಸಮೇತ ಇಲ್ಲ ಸಲ್ಲದ ಸಮಸ್ಯೆಗಳನ್ನ ಉದ್ಭವ ಮಾಡಿಕೊಂಡು ನಾವು ಮಾನಸಿಕ ಶಾಂತಿ ನೆಮ್ಮದಿಯನ್ನ ನಾವು ನಾವೇ ಕಳ್ಕೊಳ್ತೀವಿ ಹಾಗಾಗಿ ಈ ರೀತಿ ನಾವು ಓಡಾಟ ಮಾಡಿದಾಗ ನಮಗೂ ಮತ್ತೆ ಅವರಿಗಿರುವಂತ ವಿಭಿನ್ನತೆಗಳು ಕಂಡಿರ್ತಾವ್ ಆಮೇಲೆ ವ್ಯಕ್ತಿತ್ವದಲ್ಲೂ ಸಮೇತ ಬಹಳಷ್ಟು ವ್ಯತ್ಯಾಸ ಇದ್ದಿರ್ತದೆ ನಿಮ್ಗೆ ಗೊತ್ತಿರ್ಲಿ ಈಗ ನಮ್ಮ ಭಾಷೆಗೂ ನಮ್ಮ ಭಾವಕ್ಕೂ ಮತ್ತೆ ಇವರ ಭಾಷೆಗೂ ಇವರ ಭಾವಕ್ಕೂ ಭಾಷೆ ಮತ್ತು ಭಾವ ಇವೆರಡೂ ಸಮೇತ ಅವಿನಾಭಾವ ಸಂಬಂಧ ಹಾಗಾಗಿ ಈಗ ನಮ್ಮ ಪ್ರದೇಶದಲ್ಲಿ ಇರುವಂತ ಭಾಷೆ ಭಾವ ಬೇರೆ ಈ ಕಡೆ ಬಂದಾಗ ಸಮೇತ ಅಲ್ಲಿಯೂ ಸಮೇತ ಭಾಷೆ ಮತ್ತು ಭಾವ ಬೇರೆ ಇವೆಲ್ಲದ್ರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದ ನೋಡ್ರಿ ಅದು ಕಲಿಯೋದಕ್ಕೆ ನಮಗೆ ಸಾಕಾಗಿರ್ತದ ಬಹಳಷ್ಟು ಸಿಕ್ಕಿರ್ತದ ಜೊತೆಗೆ ಇಲ್ಲಿ ಇಲ್ಲಿರುವಂತ ಸಾಮಾಜಿಕ ಸ್ಥಿತಿಗತಿಗಳು ಅದ್ರ ನಮ್ಮ ಸಾಮಾಜಿಕ ಸ್ಥಿತಿಗಳಿರ್ ಗತಿಗಳು ಈಗ ಹೇಳಿದೆಲ್ಲ ವೈವಾಹಿಕ ಜೀವನ ಇರ್ಬೋದು ಆರ್ಥಿಕವಾದ ಪರಿಸ್ಥಿತಿ ಇರ್ಬೋದು ರಾಜಕೀಯವಾದ ಕ್ಷೇತ್ರ ಇರ್ಬೋದು ಈ ಎಲ್ಲಾ ಕ್ಷೇತ್ರಗಳಲ್ಲೂ ಸಮೇತ ಒಂದಿಷ್ಟು ವಿಭಿನ್ನತೆ ಮತ್ತು ವಿಶಿಷ್ಟತೆ ಪ್ರತಿಯೊಂದಕ್ಕೂ ಸಮೇತ ಒಂದು ಹೇಳ್ತೀನಿ ನಿಮಗೆ ವಿಶಿಷ್ಟ ಎಲ್ಲಿ ಇರ್ತದೋ ಇಲ್ಲಿ ಎಲ್ಲಿ ಅಂತ ಅನ್ಕೊಂಡಿವಿ ನೋಡ್ರಿ ಅಲ್ಲಿ ವಿಭಿನ್ನತೆ ಸಮೇತ ಇದ್ದಿರ್ತದೆ ಹಾಗಾಗಿ ಇಲ್ಲಿ ಒಂದಿಷ್ಟು ಸಾಮಾಜಿಕ ಸ್ಥಿತಿಗತಿಗಳನ್ನು ಸಮೇತ ನಾವು ಅರ್ಥ ಮಾಡ್ಕೊಳ್ಬೋದು ಇನ್ನು ಯಾವುದು ಅಂದ್ರೆ ಆರ್ಥಿಕವಾಗಿ ಯಾರು ಎಷ್ಟು ಬೆಳೆದಾರ ಮತ್ತೆ ಯಾಕೆ ಬೆಳೆದಾರ ಇದಕ್ಕೆ ದೊಡ್ಡ ಕಾರಣ ಸಿಕ್ಕಿರ್ತದೆ ಎಲ್ಲಿ ನೋಡ್ರಿ ಯಾವ ಭೂ ಪ್ರದೇಶಗಳು ಫಲವತ್ತಾಗಿ ಬೆಳೆದಿರ್ತಾವ್ ನೋಡ್ರಿ ಆ ಪ್ರದೇಶ ಆಟೋಮೆಟಿಕ್ ಆಗಿ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಹೊಂದಿರ್ತದೆ ಇನ್ನು ಕೆಲವೊಂದು ಪ್ರದೇಶದಲ್ಲಿ ಅಲ್ಲಿ ರೈತಾಪಿ ವರ್ಗಕ್ಕೆ ಇಲ್ಲ ಅಂದ್ರೆ ಅಲ್ಲೆಲ್ಲ ಏನ್ ಅಂದ್ರೆ ಕಂಪನಿಗಳು ರೆಡಿ ಮಾಡ್ತಾರೆ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳು ಈ ರೀತಿ ಬೆಳೆದು ಸಮೇತ ಕೆಲವೊಂದು ಪ್ರದೇಶ ಮುಂದೆ ಬಂದಿರ್ತಾವ್ ಹಾಗಾಗಿ ಇನ್ನು ಕೆಲವೊಂದು ಐತಿಹಾಸಿಕ ಸ್ಥಳಗಳು ಇದ್ದಿರ್ತಾವ್ ನೋಡ್ರಿ ಆ ಐತಿಹಾಸಿಕ ಸ್ಥಳಗಳ ಸುತ್ತ ಇರುವಂತಹ ಜನರಿಗೆ ಆ ಐತಿಹಾಸಿಕ ಸ್ಥಳಕ್ಕೆ ವಾಸ ಬರುವವರ ಏನು ಹಣ ಇರ್ತದೆ ನೋಡ್ರಿ ಅದೇ ಬಹಳ ಮೂಲ ಆದಾಯ ಆಗಿರ್ತದೆ ಹಾಗಾಗಿ ಈ ಎಲ್ಲವನ್ನ ಸಮೇತ ಆರ್ಥಿಕ ಸ್ವಾವಲಂಬನೆ ಅನ್ನುವಂಥದ್ದು ಎಷ್ಟಿದೆ ಯಾಕಿದೆ ಯಾವ ನಿಟ್ಟಿನಲ್ಲಿದೆ ಅನ್ನುವಂಥದ್ದನ್ನ ಸಮೇತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಂತೇಳಿ ಅನ್ಕೊಂಡಿನಿ ಎಲ್ಲಕ್ಕೂ ಬಹಳ ದೊಡ್ಡದು ಅಂದ್ರೆ ಸ್ವಭಾವಗಳಲ್ಲಿರುವಂತ ಭಿನ್ನತೆ ನಾವು ಅರ್ಥ ಮಾಡ್ಕೊಳ್ಬೋದು ಅಂದ್ರೆ ನಮ್ಮ ಸ್ವಭಾವ ನಮ್ದು ಏನಿರ್ತದ ನೋಡ್ರಿ ನಮ್ಮ ಮಾನಸಿಕ ನಮ್ದು ಏನಾದ್ರು ಹೇಳ್ತಾ ಇದ್ದೀನಿ ನೋಡ್ರಿ ಕರ್ನಾಟಕದ ಒಂದು ವಿಶೇಷವಾಗಿ ಹೆಮ್ಮೆಯಿಂದ ಹೇಳ್ತೀನಿ ನಾವು ಬೌದ್ಧಿಕವಾಗಿ ಎಷ್ಟು ಮುಂದುವರೆದಿವ್ ನನಗಂತೂ ಗೊತ್ತಿಲ್ಲ ಅದ್ರ ಭಾವನಾತ್ಮಕವಾಗಿ ಬಹಳ ಮುಂದುವರೆದ ಪ್ರದೇಶ ನಮ್ದು ಅಂತ ಹೇಳಿ ಅನಿಸಿರ್ತದ ಇಲ್ಲಿ ಒಂದು ಚೂರು ವ್ಯತ್ಯಾಸ ಇವರ ಸ್ವಭಾವಗಳು ಆ ರೀತಿ ಇರ್ತಾವ ಆಮೇಲೆ ಜನಜೀವನಕ್ಕೆ ಬಂದಾಗ ಅವರವರ ಪರಿಸ್ಥಿತಿಗಳು ಅವರ ಸ್ವಭಾವವನ್ನ ನಿರ್ಮಾಣ ಮಾಡಿರ್ತಾವ ನಮ್ಮ ಪರಿಸ್ಥಿತಿ ಇವತ್ತು ನಾನು ಈ ರೀತಿ ನಿರ್ಮಾಣ ಆಗಿನ ಅಂದ್ರೆ ಇದ ನನ್ನ ನಾನು ನಾನು ಜೀವನದಲ್ಲಿ ಬಂದಿರುವಂತ ಪರಿಸ್ಥಿತಿ ಇರ್ತಾವ ನೋಡ್ರಿ ಅವ್ ನಮ್ಮ ಪರಿಸರದ ಮೇಲೆ ಜೊತೆಗೆ ನಮ್ಮ ಸ್ವಭಾವದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿರ್ತವೆ ಹಾಗಾಗಿ ಪ್ರತಿಯೊಂದರಲ್ಲೂ ಸಮೇತ ಬಹಳಷ್ಟು ವಿಶೇಷತೆಯೂ ಇದೆ ಅನ್ನುವಂಥದ್ದನ್ನು ಸಮೇತ ನಾವು ಕಲಿಬಹುದು ಅಂತೇಳಿ ಅನ್ಕೊಂಡಿನಿ ಹಾಗಾಗಿ ನನ್ನ ಸಮಸ್ತ ಎಲ್ಲ ಆತ್ಮೀಯರಿಗೂ ಸಮೇತ ನಾನು ಹೊರಗೆ ಹೋಗ್ಬೇಕು ಏನು ನೋಡ್ಬೇಕಿತ್ತಂತ ಏನು ಆರೂವರೆಗೆ ಮುಂಚು ಬಿಡ್ತಂತ ಹೋಗ್ಲಿ ನಾನು ನನ್ನ ನನ್ನ ಟೈಮ್ ಟೇಬಲ್ ಪ್ರಕಾರ ನಾನು ಮಾಡ್ತೀನಿ ಯಾಕಂದ್ರೆ ಮೊನ್ನೆ ಒಂದು ದಿವಸ ನನಗೆ ಸಮಸ್ಯೆ ಆಗಿದೆ ಹೊರಗೆ ಹೋಗಿ ಶಾಪಿಂಗ್ ಮಾಡಿ ಬಂದು ವಿಡಿಯೋ ಮಾಡರಂದ ಅವತ್ತು ಫುಲ್ ಎಡವಾಟ್ ಮಾಡ್ಕೊಂಡ್ಬಿಟ್ಟಿ ನಾನು ಫಸ್ಟ್ ಟೈಮ್ ಹಂಗಾಗಿ ಆ ಭಯಕ್ಕೆ ಮೊದಲು ನಾನು ನನ್ನ ಕಾಯಕವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ತಮ್ಮ ಎದುರಿಗೆ ಬಂದು ಕುಂತೀನಿ ಅಂತೇಳಿ ಹೇಳ್ತಾ ಮತ್ತೆ ನಾಳೆ ಇದೇ ಸಮಯಕ್ಕೆ ತಮ್ಮ ಎದುರಿಗೆ ಹಾಜರಾಗುವಂಥ ಪ್ರಯತ್ನವನ್ನ ಮಾಡ್ತೀನಿ ಅಂತೇಳಿ ಹೇಳ್ತಾ ನಮ್ಮ ಪ್ರಸನ್ನ ಖುಷಿ ಸರ್ ಅವರು ಸಮೇತ ಬಂದರ ಸರ್ ತಮಗೂ ಕೂಡ ಶರಣಾರ್ಥಿ ಜೊತೆಗೆ ಬಸವರಾಜ್ ಭಾಸಗಿ ಅಂತ ಯಾರು ಹೊಸವರಿದ್ದಾರೆ ಅವರಿಗೂ ಕೂಡ ಶರಣ ಶರಣಾರ್ಥಿ ಜೊತೆಗೆ ನಮ್ಮ ಉಮಾದೇವಿ ಬಿದ್ರಿ ಅಮ್ಮನೂ ಸಮೇತ ಬಂದರಮ್ಮ ಅಮ್ಮ ತಮಗೂ ಕೂಡ ಶರಣ ಶರಣಾರ್ಥಿ ಜೊತೆಗೆ ನನ್ನ ಆತ್ಮೀಯ ಅಕ್ಕ ನೀಲಮ್ಮ ಜಕ್ಷೆಟ್ಟಿ ಅಕ್ಕ ಬಂದ ಅಕ್ಕ ತಮಗೂ ಕೂಡ ಶರಣು ಶರಣಾರ್ಥಿ ಜೊತೆಗೆ ಸುಮತಿ ಚಂದ್ರಶೇಖರ್ ಅವರು ಬಂದರು ಅನ್ಕೊಂಡಿನಿ ಅವರಿಗೂ ಕೂಡ ಷಣ ಶರಣಾರ್ಥಿ ಜೊತೆಗೆ ನಮ್ಮ ರವಿ ಪ್ರಿನ್ಸ್ ಅವರಿಗೂ ಕೂಡ ಅನಂತ ಷಡುನಾರ್ಥಿ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನೂ ಬಂದರು ಅನ್ಕೊಂಡಿನಿ ಅವರಿಗೂ ಕೂಡ ಅನಂತ ಷಣ ಶರಣಾರ್ಥಿಗಳು ಜೊತೆಗೆ ಆತ್ಮೀಯ ಸಹೋದರ ವಾಯ ಎಂ ಕೊಲ್ಕಾರ್ ಅವರಿಗೂ ಸಮೇತ ನಂತರ ಷಡು ಶರಣಾರ್ಥಿಗಳನ್ನ ನನ್ನ ಮಾತಿಗೆ ನಾನು ವಿರಾಮ ಸಲ್ಲಿಸುವಂತಹ ಸಮಯ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ ಮತ್ತೆ ನಾಳೆ ಇದೇ ಸಮಯಕ್ಕೆ ತಮ್ಮ ಎದುರಿಗೆ ಹಾಜರಾಗುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ